ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ನನ್ನ ಸಬ್ಸ್ಕ್ರೈಬರ್ಗಳ ಬೇಡಿಕೆಯ ಮೇಲೆ ಸೊ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ಸ್ ಮುಖಾಂತರ ನಾರ್ತ್ ರೈಲ್ವೆಯಲ್ಲಿ ಸೊ ವಿವಿಧ ಅಪ್ರೆನ್ಸಿ ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸೊ ರೈಲ್ವಿ ಇಲಾಖೆಯಲ್ಲಿ ನೀವೇನಾದರೂ ಕೆಲಸವನ್ನು ಮಾಡಲಿಕ್ಕೆ ಅಂತ ಬಯಸಿದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ಇದರಲ್ಲಿ ನಾನು ಕ್ವಾಲಿಫಿಕೇಷನ್ ಏನಿರಬೇಕು ಲಾಸ್ಟ್ ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಇದು ಅಫಿಷಿಯಲ್ ವೆಬ್ಸೈಟ್ ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಹೋಗಿ ಏನು ಮಾಡ್ಬೋದು ಅಂದರೆ ಸೊ ಆ ಒಂದು ನೋಟಿಸ್ಫಿಕೇಶನನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಅರೌಂಡ್ ಮೂರು ಸಾವಿರದ ತೊಂಬತ್ತ್ಮೂರು ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಅದರದ್ದು ಒಂದು ಇದು ಲಿಂಕ್ ಇಲ್ಲಿ ಕೂಡ ಇರುತ್ತೆ ಓಕೆ ಸೊ ಇದರ ಮಾಹಿತಿಯನ್ನು ಒಂದೊಂದಾಗಿ ನೋಡೋದಾದರೆ ಸೊ ಈ ಒಂದು ಹುದ್ದೆಗಳನ್ನು ಸ್ಕಿಲ್ ಇಂಡಿಯಾದ ಒಂದು ಯೋಜನೆಯಡಿಯಲ್ಲಿ ಕರೆಯಲಾಗ್ತಿದೆ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ಸ್ ನಾರ್ತ್ ನಾರ್ಥರ್ನ್ ರೈಲ್ವೆ ಲಜಪತ್ ನಗರ ನ್ಯೂ ದಿಲ್ಲಿ ಸೊ ಇಲ್ಲಿಂದ ಒಂದು ನೋಟಿಫಿಕೇಶನ್ ಇಶೂ ಆಗಿರೋದು ಆ್ಯಂಡ್ ಅಪ್ರೆಂಟಿಸ್ ಹುದ್ದೆಗಳನ್ನು ಕರೆಯಲಾಗಿದೆ ಇಲಿಜಿಬಿಲಿ ಕ್ಯಾನಿಟ್ ಅರ್ಹ ವಿದ್ಯಾರ್ಥಿಗಳನ್ನು ಇಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು ಅಪ್ಲಿಕೇಶನ್ ಈಗಾಗಲೇ ಹನ್ನೆರಡು ಹನ್ನೊಂದನೇ ತಾರೀಕಿಂದ ಆರಂಭವಾಗುತ್ತೆ ಸೊ ಅಂದರೆ ಇನ್ನೂ ಟೂ ಡೇಸ್ ರಿಮೇನಿಂಗ್ ಇದೆ ಇದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮ್ಗೆ ಹನ್ನೊಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದೇ ನೆಕ್ಸ್ಟ್ ಮಂತ್ ಹನ್ನೊಂದನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಮತ್ತು ಮೆರಿಟ್ ಲಿಸ್ಟನ್ನು ಹನ್ನೆರಡನೇ ತಾರೀಕಿಗೆ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ ಎರಡು ಸಾವಿರದ ಇದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳ ಆಮೇಲೆ ಅಪ್ಲಿಕೇಶನ್ ಕ್ಲೋಸ್ ಆಗೋದು ಹನ್ನೊಂದನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸೊ ಇಲ್ಲಿ ಡಿವಿಷನು ಮತ್ತು ವರ್ಕ್ಶಾಪ್ಗಳಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಅಂದರೆ ಅಲ್ಲಿ ಟ್ರೇಡ್ಗಳು ಟ್ರೇಡ್ ವೈಸ್ ಏನು ಮಾಡ್ತಾರೆ ನಿಮಗೆ ರಿಕು ರಿಕ್ರೂಮೆಂಟ್ ಮತ್ತು ಅಪ್ರೆನ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಾಗ್ತಿದೆ ಸೊ ಇಲ್ಲಿ ಅಪ್ಲಿಕೇಶನ್ ಹಾಕೋರೋವಂಥವರು ಮಿನಿಮಮ್ ಹದಿನೈದು ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ವರ್ಷ ಇರಬೇಕು ಮತ್ತು ಒ ಬಿ ಸಿ ಅವರಿಗೆ ಮತ್ತು ಎಸ್ ಸಿ ಎಸ್ ಟಿ ಇದ್ದವರಿಗೆ ಇಲ್ಲಿ ಸಡಿಲಿಕೆಗನ್ನು ಕೂಡ ಕೊಟ್ಟಿದ್ದಾರೆ ಏನಂದರೆ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಮತ್ತು ಒ ಬಿ ಅವರಿಗೆ ಮೂರು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಅಂದರೆ ಸ್ಕ್ರೀನಿಂಗ್ ಮಾಡ್ತಾರೆ ಆಮೇಲೆ ಸ್ಕ್ರೀನಿಟಿ ಅಪ್ಲಿಕೇಶನ್ಸ್ ನೋ ರಿಟರ್ನ್ ಎಕ್ಸಾಮ್ ಎಕ್ಸಾಮ್ ಇರೋದಿಲ್ಲ ರಿಟರ್ನ್ ಎಕ್ಸಾಮ್ ಆಫ್ ವಾಯ್ವಾ ಸೊ ಇಲ್ಲೇನಪ್ಪ ಅಂದರೆ ಅವರಿಗೆ ಸ್ಕ್ರೀನಿಂಗ್ ಮುಖಾಂತರ ಸೆಲೆಕ್ಷನ್ ಮಾಡ್ಕೊಳಕುತ್ತೆ ಮತ್ತು ಅವರು ಪಡೆದಿರುವಂಥ ಪರ್ಸೆಂಟೇಜ್ ಬೇಸ್ ಮೇಲೆ ಎಸ್ ಎಲ್ಸಿಯಲ್ಲಿ ಮತ್ತು ಅವರು ಇನ್ ಕೇಸ್ ಮತ್ತು ಐ ಟಿಯದಲ್ಲಿ ಏನೋ ಪರ್ಸೆಂಟೇಜ್ ತೊಗೊಂಡಿರ್ತಾರೆ ಓಕೆ ಬೋತ್ ಎಸ್ ಎಲ್ ಸಿ ಮತ್ತು ಐ ಟಿ ಎರಡೂ ಫಿಫ್ಟಿ ಫಿಫ್ಟಿ ವೇಟೇಜ್ ಮೇಲೆ ಏನು ಮಾಡ್ತಾ ಅಗ್ರಿಕೇಷನ್ ತೆಗೆದು ಅವ್ರುಗಳ ಮಾರ್ಕ್ಸ್ ಬೇಸ್ ಮೇಲೆ ಈ ಒಂದು ಲಿಸ್ಟನ್ನು ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹುದ್ದೆಗಳ ವಿವರಗಳು ಏನಂತಿವೆ ಇಲ್ಲಿ ಮುನ್ನೂರ ಮೂವತ್ತ್ಮೂರು ಹುದ್ದೆಗಳು ಇದ್ದಾವೆ ಸೊ ಎಲ್ ಕೆ ಓ ಡಿವಿಷನದಲ್ಲಿ ಇಲ್ಲಿ ಮೆಕ್ಯಾನಿಕಲು ಎಲೆಕ್ಟ್ರಿಷಿಯನು ಫಿಟ್ಟರು ಕಾರ್ಪೆಂಟರು ಇವೆಲ್ಲ ಸೇರಿಸ್ಕೊಂಡು ಮುನ್ನೂರ ಮೂವತ್ತೈದು ಹುದ್ದೆಗಳು ಮತ್ತು ಬ್ರಿಡ್ಜ್ ವರ್ಕ್ಶಾಪ್ ಎಲ್ ಸಿ ಎಲ್ ಕೆ ಓದಲ್ಲಿ ಫಿಟ್ಟರು ಎಮ್ ಎಮ್ ವಿ ಹೀಟ್ ಟ್ರಾನ್ಸ್ಫರು ವೆಲ್ಡ್ರು ಆಮೇಲೆ ಪೇಂಟರು ಮೆಕ್ಯಾನಿಸ್ಟು ಟರ್ನರು ಮಟೀರಿಯಲ್ ಹ್ಯಾಂಡ್ಲಿಂಗ್ ಆಪ್ರೇಟರು ಇವೆಲ್ಲ ಸೇರಿಸಿ ಸೊ ಟೋಟಲ್ ಆಗಿ ನಲ್ವತ್ಮೂರು ಹುದ್ದೆಗಳನ್ನು ಇಲ್ಲಿ ಮಾಡಿದ್ದಾರೆ ನೆಕ್ಸ್ಟು ಕರೇಜ್ ವರ್ಕ್ಶಾಪ್ಸ್ ಒಳಗಡೆ ಸೊ ಟೋಟಲ್ಲಾಗಿ ಮುನ್ನೂರ ಮೂವತ್ತ್ಮೂರು ಹುದ್ದೆಗಳು ಆಮೇಲೆ ರೋಲಿಂಗು ಮುನ್ನೂರ ಮೂವತ್ತು ಎಪ್ಪತ್ನಾಲ್ಕು ಹುದ್ದೆಗಳು ಮತ್ತು ರೋಲಿಂಗ್ ಒಳಗಡೆ ಮುನ್ನೂರ ಮೂವತ್ತ್ಮೂರು ಮತ್ತು ರೋಲಿಂಗ್ ವರ್ಕ್ಶಾಪಲ್ಲಿ ಎರಡುನೂರ ಇಪ್ಪತ್ತೈದು ಹುದ್ದೆಗಳು ಇವೆಲ್ಲ ಕ್ಲಸ್ಟರ್ ವೈಸ್ ಡಿವೈಡ್ ಮಾಡಲಾಗಿದೆ ಕ್ಲಸ್ಟರ್ ವೈಸ್ ಅಂದರೆ ಲಖನೌ ಡಿವಿಜನ್ನಲ್ಲಿ ಬೇರೆ ಮಾಡಲಾಗಿದೆ ಅಂಬಾಲ್ ಡಿವಿಜನದಲ್ಲಿ ಬೇರೆ ದಿಲ್ಲಿ ಡಿವಿಜನದಲ್ಲಿ ಟೋಟಲ್ ಅರವತ್ತೈದು ಹುದ್ದೆಗಳು ಸೊ ಈ ಇವೆಲ್ಲವನ್ನು ಸೇರಿಸಿದರೆ ಮುನ್ ಮೂರು ಸಾವಿರದ ಅರೌಂಡ್ ಎಪ್ಪತ್ತು ಮೂರು ತೊಂಬತ್ತೇಳು ತೊಂಬತ್ನಾಲ್ಕು ತನಕನೂ ಬರುತ್ತೆ ಇದು ಸೊ ಇಲ್ಲಿ ನೆಕ್ಸ್ಟು ಇನ್ನೂ ಬೇರೆ ಬೇರೆ ಡಿವಿಜನ್ ಅಂದರೆ ಡಿವಿಜನ್ ತಕ್ಕಂಗೆ ಫಿರೋಜಾಬಾದಲ್ಲಿ ಬೇರೆ ಇದ್ದಾವೆ ಫಿರೋಜಾಬಾದಲ್ಲಿ ಅರೌಂಡ್ ಆರುನೂರ ನೂರ ಅರವತ್ತ್ನಾಲ್ಕು ಹುದ್ದೆಗಳನ್ನು ಇಲ್ಲಿ ಜನರೇಟ್ ಮಾಡಿದ್ದಾರೆ ಮತ್ತು ಎರಡು ನೂರ ಹದಿನಾಲ್ಕು ಹುದ್ದೆಗಳು ಬೇರೆ ಇದ್ದಾವೆ ಮತ್ತು ತೊಂಬತ್ನಾಲ್ಕು ಹುದ್ದೆಗಳನ್ನು ಬೇರೆ ಬೇರೆಯಾಗಿ ಮಾಡಲಾಗಿದೆ ಸೊ ಇದರದ ಒಂದು ಕೊನೆಯ ದಿನಾಂಕ ಕೂಡ ಇಲ್ಲಿ ಏನಂದರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಗೆ ಹನ್ನೊಂದನೇ ತಾರೀಕಿಗೆ ಇರುತ್ತೆ ಸೊ ನಾನು ಅಪ್ಲಿಕೆ ಡಿಸ್ಕ್ರಿಪ್ಷನ್ ಲಿಂಕನ್ನು ನಿಮಗೆ ನಿಮಗೇನೂ ಅರ್ಹತೆ ಅನಿಸಿದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು